अपन सरिया केळिस्को ना निनगे एनु हेळ्तिनो नीन अदन्ने माडबेकु सरिना अप्पु 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 ನನ್ನ ಅತ್ತೆ ಮನೆಯವರು ತುಂಬಾನೇ ಒಳ್ಳೆಯವರು ತುಂಬಾ ಮಹಾನ್ ಅವರು ನಾನು ಅವರಿಗೆ ಮೋಸ ಮಾಡಕ ಆಗೋದಿಲ್ಲ ಇದನ್ ತಾನೇ ಹೇಳಿದ ನೀನು ಹಾಗಾದ್ರೆ ಹೋಗು ಹೋಗಿರು ಅಲ್ಲೇ ನಿನ್ನ ಮಹಾನ್ ಅತ್ತೆ ಮನೆಯಲ್ಲಿ ನಮ್ಮಂತ ಮರ್ಯಾದೆ ಇಲ್ದವರು ಕೆಳಂತಿಸ್ನವ್ರ ಮನೆಯಲ್ಲಿ ಬಂದು ಯಾಕೆ ಉಳ್ಕೋತೀಯ ನೀನು ಮತ್ತೆ ಅವ್ರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕು ಅಂತ ಒಂದೇ ನಿಮಿಷದಲ್ಲಿ 2 ಕೋಟಿ ಚೆಕ್ ನ ವಾಪಸ್ ಕೊಟ್ಬಿಟ್ಟೆ ನಮ್ಮ ಆಸೆಗೆ ಬೆಂಕಿ ಹಚ್ಚಿಬಿಟ್ಟೆ ಈಗ ಯಾವ ಮುಖ ಇಟ್ಕೊಂಡು ವಾಪಸ್ ಬಂದಿದ್ದೀರಾ ಹೇಳಿ ಯಾರನ್ನ ತನ್ನವರು ಅನ್ಕೊಂಡು ನೀನು ಹೋದ್ಯೋ ಅವರೇ ನಿನ್ನನ್ನ ಆಚೆ ಹಾಕಿಬಿಟ್ರು ಮತ್ತೆ ಯಾರು ನಿನ್ನವರಾಗಿದ್ರು ಅವರನ್ನ ನೀನು ದೂರ ಮಾಡಿಬಿಟ್ಟಿಯಾ ಸೇವಾ ಮಾಡೋದಕ್ಕೆ ಅತ್ತೆ ಮನೆಯವರು ಮತ್ತೆ ವದೆ ತಿನ್ನೋದಕ್ಕೆ ಈ ಅತ್ತೆ ಮಾವ ಇದ್ದಾರಲ್ಲ ಪಲಕೌರೆ ಈಗ ನೀವು ನಮಗೆ ಏನು ಅಲ್ಲ ನಾವು ನಿಮಗೆ ಏನು ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡು ನೀವು ಈಗಿಂದಿಗ್ಲೇ ಇಲ್ಲಿಂದ ಹೊರಟು ಹೋಗಿ ಅತ್ತೆ ಇಷ್ಟ ರಾತ್ರಿಲ್ಲ ಎಲ್ಲ ಹೋಗೋದಕ್ಕಾಗುತ್ತೆ ಎಲ್ಲಾದರೂ ಹಾಳಾಗಿ ಹೋಗು ನಾವೇನ್ ಇಲ್ಲಿ ಧರ್ಮಶಾಲನ ಓಪನ್ ಮಾಡಿ ಕೂತಿಲ್ಲ ನಿನ್ನ ಈ ಕುಂಟು ತಂಗಿನ ಮತ್ತು ನಿನಗೆ ಬಿಟ್ಟಿ ಊಟ ತಿನ್ಸೋದಕ್ಕೋಸ್ಕರ ಪಲಕಕ ನೀನು ಮನೆಗೆ ಬಂದ್ಲ ಮಾವ ನಾನು ಒಂದೇ ಒಂದ್ಸಲ ಅವಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಒಂದ್ ನಿಮಿಷ ಎಲ್ಲಿ ತನಕ ನಿನ್ನ 2 ಕೋಟಿ ರೂಪಾಯಿ ಚೆಕ್ ನ ತಂದು ನನ್ ಮುಂದೆ ಇಲ್ಲಿ ಇಡೋದಿಲ್ವೋ ಅಲ್ಲಿ ತನಕ ನೀನು ಮನೆಗೆ ಬರೋ ಹಾಗೂ ಇಲ್ಲ ಮತ್ ನಿನ್ನ ತಂಗಿನ ಭೇಟಿ ಮಾಡೋ ಹಾಗೂ ಇಲ್ಲ ನಾನು ಅಷ್ಟೊಂದು ಹಣನ ಇವಾಗ ಎಲ್ಲಿಂದ ತರೋಕಾಗುತ್ತೆ ನೋಡು ಒಂದ್ ವೇಳೆ ನಾನೇನಾದ್ರೂ ನಿನ್ನ ತಂಗಿಗೆ ನಿನ್ನ ಹುಚ್ಚು ಹಿಡ್ದಿರೋ ಗಂಡನ ಬಗ್ಗೆ ಹೇಳದೆ ಇರಬೇಕು ಅಂತಂದ್ರೆ ನೀನು ನಿನ್ನ ಅತ್ತೆ ಮನೆಗೆ ವಾಪಸ್ ಹೋಗ್ಬಿಡು ಮತ್ ಅಲ್ಲಿಂದ ದುಡ್ಡನ್ನ ತಂದು ತಂದು ನನ್ ಕೈಲಿ ಕೊಡ್ತಾ ಇರು ಹೋಗು ಕಂದ ಇವರೆಲ್ಲ ಬರೋ ಅಷ್ಟರಲ್ಲಿ ನನ್ನ ನಕಲಿ ಅಪ್ಪು ಬದಲು ಅಸಲಿ ಅಪ್ಪುನ ಮಲಗಿಸ್ಬಿಡ್ಬೇಕು ಇಲ್ಲಾಂದ್ರೆ ನನ್ನ ಪಟ್ಟ ಕಷ್ಟ ಎಲ್ಲ ಮಣ್ಣಪಾಲಾಗೋಗುತ್ತೆ ಅದು ಅಮ್ಮ ನಾನು ನೀರ್ ತರದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ ವಾಪಸ್ ಬಂದು ನೋಡಿದ್ರೆ ಅಪ್ಪು ಕೆಳಗಡೆ ಬಿದ್ದಿದ್ದ ಅಪ್ಪ ಹೋಗಿ ಬಿಡು ಹುಷಾರು ಪ್ರಾಮಿಸ್ ನನ್ನ ಮೊದಲನೇ ಸಂಬಳ ಬರ್ತಿದ್ದ ಹಾಗೆ ನಿನ್ನ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್ಗೆ ಎನ್ರೋಲ್ ಮಾಡಿಸ್ತೀನಿ ಅಪೂರ್ವನ ಕಾಪಾಡಬೇಕು ಅಂದ್ರೆ ನಿನ್ನನ್ನೆಲ್ಲ ಸಾಯಿಸ್ಬೇಕು ಆಂಟಿ ಒಂದೇ ಒಂದ್ಸಲ ನಿಮ್ ಫೋನ್ ಯೂಸ್ ಮಾಡ್ಬೋದಾ ಒಂದೇ ಒಂದ್ ಫೋನ್ ಮಾಡ್ಬೇಕಾಗಿತ್ತು ಫೋನ್ ಕೊಡಿ ಒಂದೇ ಒಂದ್ ನಿಮಿಷ ಹಲೋ ಹಲೋ ಅಜ್ಜಿ ನಾನು ಪಾಲಕ್ ಹಾ ಹೇಳು ಅಪೂರ್ವ ಹೇಗಿದ್ದಾರೆ ಹುಷಾರಾಗಿದ್ದಾರ ನೀನ್ ಅಪೂರ್ವ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಪೂರ್ವ ಚೆನ್ನಾಗಿದ್ದಾರೆ ಅವನಿಗೇನು ಅಪಾಯ ಇಲ್ಲ ಒಳ್ಳೇದು ನೀನ್ ಅವನನ್ನ ಸಾಯಿಸ್ಬೇಕು ಅಂತ ನೋಡ್ದೆ ಆದ್ರೆ ದೇವ್ರ ದಯದಿಂದ ಅಪೂರ್ವನ್ಗೆ ಏನು ಆಗ್ಲಿಲ್ಲ ತಪ್ಪೆಲ್ಲ ನಂದೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಹಾಗಿದ್ದು ಮಧು ಮಾತ ಕೇಳಲಿಲ್ಲ ನಾವು ಅಪೂರ್ವನ್ ಮದ್ವೆನ ತುಂಬಾ ಅವಸರದಿಂದ ಮಾಡ್ಬಿಟ್ವಿ ತಪ್ಪು ಮಾಡಿದೀವಿ ಅಂದ್ರೆ ಅದನ್ನ ಅನ್ಭವಿಸ್ಲೇಬೇಕಲ್ವಾ
ಇವತ್ತಿಂದ ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇನ್ನೀ ಮನೆಯಲ್ಲಿ ನಿನಗೆ ಯಾವ ಜಾಗನೂ ಇಲ್ಲ, ಗೊತ್ತಾಯ್ತಾ? ಅಜ್ಜಿ, ಅಯ್ಯೋ, ಏನಾಯ್ತು? ನೀರು ಕೊಡಿ, ನೀರು. ಫೋನ್ ಫೋನ್ ಈಗ ಹುಷಾರಾಗಿದ್ಯಾ ತಾನೆಮ್ಮ? ಹೌದು. ನಿಧಾನವಾಗಿ ಹುಷಾರಾಗಿ ಹೋಗ್ತೀಯ ಅಲ್ವಾ ಅಮ್ಮ? ನೋಡ್ಕೊಂಡು ಹೋಗಮ್ಮ. ನಿಧಾನ ಅಮ್ಮ. ಪಲಕ್ ಫೋನ್ ಮಾಡಿದ್ಲು ಊರ್ವಶಿ. ನಾನು ಅವಳಿಗೆ ಹೇಳ್ಬಿಟ್ಟೆ ನೀನ್ ಮತ್ತೆ ಈ ಮನೆಗೆ ಬರ್ಬೇಡ ಅಂತ. ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ಏನೋ ಆಗೋಯ್ತು. ಸಮಸ್ಯೆಗಳಂತೂ ಅಪ್ಪ ಹಿಂದೆನೆ ಬಿದ್ದು ಬಿಟ್ಟಿದೆ. ಮೊದಲು ಆಕ್ಸಿಡೆಂಟ್, ಆಮೇಲೆ ಮೋಹಿನಿ, ಈಗ ಇವಳು. ನಾಳೆ ನನ್ನ ಆಶ್ರಮಕ್ಕೆ ಹೋಗಿ ಅಪೂರ್ವನ ಹೆಸರಿನಲ್ಲಿ ಹೋಮ ಮಾಡಿಸ್ತೀನಿ. ಹೋಮ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಜ್ಜಿ, ಯಾಕೆಂದ್ರೆ ಅಪ್ಪು ಗ್ರಹಗಳ ನಡೆಯೋದು ನಾನ್ ಹೇಳೋ ದಿಸೆಯಲ್ಲಿ ಮಾತ್ರ. ನೀವಿಬ್ರು ಸುಮ್ನೆ ಚಿಂತೆ ಮಾಡ್ತಾ ಇದ್ದೀರಾ? ಅಪ್ಪುಗೆ ಯಾರಿಂದ ತೊಂದರೆ ಇತ್ತು, ಅವರಿಬ್ರು ಈ ಮನೆಯಿಂದ ಹೋಗ್ಬಿಟ್ಟಿದ್ದಾರೆ. ಮೋಹಿನಿ ಸತ್ತೋದ್ಲು, ಮತ್ತೆ ಪಲಕ್ನ ನಾವು ಅಪೂರ್ವ ಜೀವನದಿಂದ ಆಚೆ ಹಾಕ್ಬಿಟ್ಟಿದೀವಿ. ಎಷ್ಟು ನಂಬಿಕೆ ಇಟ್ಟಿದ್ದೆ ಆ ಪಲಕ್ ಮೇಲೆ. ನಾನಂತೂ ಅನ್ಕೊಂಡಿದ್ದೆ ಪಲಕ್ಕೆ ಆ ಹುಡುಗಿ ಅಂತ, ಜಗದಂಬೆ ಕಳ್ಸಿರೋ ಹುಡುಗಿ ಅಂತ ನಂಬಿದ್ದೆ. ಆದ್ರೆ ಅವಳೆ ಅಪ್ಪುನ. ಅಪ್ಪು ಪರಿಸ್ಥಿತಿಗೆ ಕಾರಣ ಪಲಕ್ಕಲ್ಲ, ನಾನು. ಇಷ್ಟಕ್ಕೆಲ್ಲ ಹೆದರ್ಕೊಂಡ್ಬಿಟ್ಟಿಯಮ್ಮ, ಅಪ್ಪುಗೀಗೇನಾಗಿದ್ಯೋ ಅದಕ್ಕಿಂತ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಈಗಾಗಿರೋದು ಏನೇನೂ ಇಲ್ಲ. ಅಮಾವಾಸ್ಯೆ ರಾತ್ರಿ ನಾನು ಅಪ್ಪುನ ಬಲಿ ಕೊಡ್ತೀನಿ, ಮತ್ತೆ ಎಲ್ರಿಗಿಂತ ಶಕ್ತಿಶಾಲಿ ಏಕಾಯಿನಿ ಆಗ್ತೀನಿ. ಏಕಾಯಿನಿ ಆಗೋದು ನನ್ನ ಕನಸು ಮಾತ್ರ ಅಲ್ಲ, ನನ್ನ ಹಠ. ಅದಕ್ಕೋಸ್ಕರ ನನ್ನ ದಾರಿಗಡ್ಡ ಬರೋರನ್ನ ನಾನು ಖಂಡಿತ ಉಳಿಸೋದಿಲ್ಲ. ಅಪೂರ್ವ ಸತ್ತೋಗ್ತಾನೆ, ನೀನು ಅವನ್ನ ಬದುಕಿಸ್ಕೋಬೇಕು ಅಂದ್ರೆ ಇದರಿಂದ ನನ್ನನ್ನು ಸಾಯಿಸು. ನಿನ್ನ ಹತ್ರ ಈಗ ಹೆಚ್ಚು ಸಮಯ ಇಲ್ಲ. ಅಜ್ಜಿ ಏನೋ ಹೇಳಿದ್ರು ಅಪ್ಪುರ್ ಹುಷಾರಾಗಿದ್ದಾರೆ ಅಂತ, ಆದ್ರೆ ನೀವೇ ಅವ್ರನ್ನ ರಕ್ಷಣೆ ಮಾಡ್ಬೇಕಮ್ಮ. ಅದು ಅದು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಮನೇಲಿ ಖಂಡಿತ ಏನೋ ಸಮಸ್ಯೆ ಇದೆ. ಯಾವುದೋ ದುಷ್ಟಶಕ್ತಿ ಅಥವಾ ಬೇರೆ ಏನೋ ಅದರಿಂದ ಅವ್ರಿಗೆ ತೊಂದರೆ ಇದೆ. ನೀವ್ ನಿಮ್ ಕೃಪಾ ದೃಷ್ಟಿನ ಅವ್ರ ಮೇಲೆ ಸದಾ ಬೀರ್ತಾ ಇರಿಮ್ಮ. ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ನೋಡ್ದಾಗ ಅವಾಗ ನಿಜಾನೇ ಆಗಿತ್ತದು. ಆದ್ರೆ ನನ್ ಭ್ರಮೆ ಆಗಿರ್ಲಿಲ್ಲ ಅದು. ಅಲ್ಲಿ ಎಲ್ರಿಗೂ ಅನಿಸ್ತಿದೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಮತ್ತೆ ಮನ್ಸಿಗೆ ಬಂದ್ ಕತೆ ಮಾಡ್ತಾ ಇದ್ದೀನಿ ಅಂತ. ನಾನು ಹುಚ್ಚಿ ಎನ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಯಾರು ನನ್ನನ್ನು ನಂಬ್ತಾನೆ ಇಲ್ಲ ಅಮ್ಮ, ನಾನು ಏನ್ ಮಾಡ್ಲಿ? ನನಗ್ ನಂಬಿಕೆ ಇದೆ. ಯಾಕೆಂದ್ರೆ ನನಗ್ ಗೊತ್ತು ಸತ್ಯ ಏನು ಅಂತ. ನಾನು ಯಾರು ಅಂತ ನಿನಗ್ ಗೊತ್ತಿಲ್ಲ, ಆದ್ರೆ ನೀನ್ ಯಾರು ಅಂತ ನನಗ್ ಗೊತ್ತು. ಆದ್ರೆ ಆ ಮನೇಲಿ ಏನೇನ್ ನಡೀತಾ ಇದೆ ಅಂತ ಅದು ನನಗ್ ಗೊತ್ತು. ಅಪ್ಪು ತುಂಬಾ ದೊಡ್ಡ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆ ಸಂಕಟದಿಂದ ಬಿಡಿಸೋಕೆ ನಿನ್ ಸಹಾಯ ಬೇಕಾಗಿದೆ. ನನ್ ಸಹಾಯನ? ಯಾಕೆ? ಯಾಕೆಂದ್ರೆ ಆ ಮನೆ ಮೇಲೆ ಮೋಹಿನಿ ದೃಷ್ಟಿ ಬಿದ್ದಿದೆ. ನಿಮ್ಗೆ ಗೊತ್ತು? ನನಗೆಲ್ಲ ಗೊತ್ತಿದೆ, ಹಾಗೆ ನಿನಗೂ ಗೊತ್ತು ನಾನು ಹೇಳಿದ್ದೆಲ್ಲ ಸತ್ಯ ಅಂತ. ಆ ಮನೆ ಮೇಲೆ ಮೋಹಿನಿ ದೃಷ್ಟಿ ಬಿದ್ದಿದೆ. ಹಾಗಾದ್ರೆ ಹೇಳು, ನನಗೆ ಸಹಾಯ ಮಾಡ್ತೀಯ ನೀನು? ಆಮೇಲೆ ಅವ್ರು ನನ್ನ ಮನೆಯಿಂದ ಹೊರಗೆ ಕಳಿಸ್ಬಿಟ್ರು, ಮತ್ತೆ ನಮ್ಮ ಅತ್ತೆ ಮಾವನು ಕೂಡ ನನ್ನ ದೂರ ಮಾಡಿಬಿಟ್ರು. ಜಗತ್ತಲ್ಲಿ ಯಾವುದೇ ಸಂಬಂಧ ಮುರಿದು ಹೋಗ್ಬೋದು, ಆದ್ರೆ ಅಮ್ಮನವ್ರ ಜೊತೆ ನನ್ನ ಸಂಬಂಧ ಹಾಗೆ ಇರುತ್ತೆ. ಅದಕ್ಕೆ ನಾನು ಸೀತಾ ಅಮ್ಮನವ್ರ ಹತ್ರ ಬಂದೆ. ಸರಿ ಮಗಳೇ, ಒಂದ್ ಮಾತು ಹೇಳು,
ನೀನು ಆ ಕಲ್ ಮೇಲೆ ನೋಡಿರೋ ಗುರುತು ನಿಜ ಅಂತ ಹೇಳಿ ಪೂರ್ತಿ ವಿಶ್ವಾಸದಿಂದ ಹೇಳ್ತೀಯ? ಆ ಕಲ್ ಮೇಲಿದ್ದ ಗುರುತು ಹೇಗಿತ್ತು ಅದೇ ರೀತಿ ಗುರುತು ಅಪೂರ್ ಮಿಲ್ಕ್ ಶೇಕ್ ನ ಎಲೆ ಮೇಲೆ ಅದೇ ತರ ಗುರುತಿತ್ತ? ಹೌದು ಪಂಡಿತ್ರೆ, ಎರಡು ಗುರುತು ಒಂದೇ ತರನೇ ಇತ್ತು. ನೋಡು ಮಗಳೇ, ಸರಿಯಾಗಿ ನೋಡು. ಹೇಗೆ ಇತ್ತ? ಹಾ ಪಂಡಿತ್ರೆ, ಹೀಗೆ ಇತ್ತು. ಆದ್ರೆ ನಿಮಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ನನ್ನ ಅನುಮಾನ ನಿಜ ಆಯ್ತು. ಆ ಮನೆ ಮೇಲೆ ಮೋಹಿನಿ ದೃಷ್ಟಿ ಬಿದ್ದಿದೆ. ಈ ವಿಷಯದ ಬಗ್ಗೆ ಬೋರಕ್ನಾಥ್ ಕೂಡ ನನ್ನ ಹತ್ರ ಹೇಳಿದ್ರು. ಮೋಹಿನಿ ಅಂದ್ರೆ ಅದು ಆ ಮನೇಲಿ ಏನೇನಾಗ್ತಿತ್ತು ಅದೆಲ್ಲ? ಅಂದ್ರೆ ನಾನು ಏನ್ ನೋಡಿದ್ನ ನಿಜನಾ? ನನ್ ಭ್ರಮೆ ಆಗಿರ್ಲಿಲ್ಲ. ನನ್ ಮೇಲೆ ಹಲ್ಲೆ ಮಾಡಿದ್ದು ಮೋಹಿನಿ. ಆ ಮನೇಲಿ ಮೋಹಿನಿ ಇದ್ದಾಳೆ. ಆ ಮನೆ ಮೇಲೆ ಕೇವಲ ಮೋಹಿನಿ ದೃಷ್ಟಿ ಮಾತ್ರ ಅಲ್ಲ, ಒಬ್ಬ ಮೋಹಿನಿ ಕೂಡ ಇದ್ದಾಳೆ. ಅದನ್ನು ಮನುಷ್ಯನ ರೂಪದಲ್ಲಿ. ಮನುಷ್ಯನ ರೂಪದಲ್ಲ, ಯಾರು ಪಂಡಿತ್ರೆ? ಮಧುಲಿಕಾ. ಮಧುಲಿಕಾ ಮಧುಕ್ಕ? ಇಲ್ಲ ಪಂಡಿತ್ರೆ, ಹೀಗಾಗೋದಕ್ ಸಾಧ್ಯ ಇಲ್ಲ. ಮಧು ಅಕ್ಕ ಅಪ್ಪೂರವ್ರಿಗೆ ಸ್ವಂತ ಅಕ್ಕ. ಒಬ್ಬ ಮೋಹಿನಿ ಕುತಂತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ ಮಗಳೇ. ಮಗಳೇ, ಮೋಹಿನಿ ತನಗ್ ತಾನೇ ಸ್ವಂತ ಆಗ್ತಾಳೆ, ಬೇರೆ ಯಾರಿಗೂ ಸ್ವಂತ ಆಗಲ್ಲ. ಒಬ್ಬ ಮೋಹಿನಿ ತನ್ನ ಗಂಡನ್ನ ಮತ್ತೆ ತನ್ನ ಮಗುನು ತಿಂದ ಹಾಕ್ಬಿಡ್ತಾಳೆ. ಅಪೂರ್ ಕೇವಲ ಅವಳ ತಮ್ಮ. ಇವನ್ಯಾ ಕೇಳ್ತಾ ಇಲ್ಲ? ಇವನಿಗೆ ಪ್ರಜ್ಞೆ ಬಂದ್ಮೇಲೆ ಅಮ್ಮ ಮತ್ತೆ ಅಜ್ಜಿ ನೋಡ್ಬಿಟ್ಟು ಆಗಿರೋದನ್ನೆಲ್ಲ ಏನಾದ್ರೂ ಹೇಳ್ಬಿಟ್ರೆ ನಾನು ಅವ್ರನ್ನ ಇವನಿಂದ ದೂರನೇ ಇಡ್ಬೇಕು. ಎಲ್ಲಿ ಹೋಗ್ತಿದ್ರಮ್ಮ? ಅಪ್ಪನ್ ನೋಡೋದಿಕ್ಕೆ. ಅಪ್ಪು ಇನ್ನೂ ಎದ್ದಿಲ್ಲ ಅಮ್ಮ, ಯಾಕೆ ತರ ಚಿಂತೆ ಮಾಡ್ತಾ ಇದೀಯ? ಅಪ್ಪಗ್ ಪ್ರಜ್ಞೆ ಬಂದ್ ಕೂಡ್ಲೇ ನಾನೇ ನಿನ್ನ ಕರೀತೀನಿ. ಈಗ ನೀನ್ ಹೋಗು, ಹೋಗಿ ರೆಸ್ಟ್ ಮಾಡು. ಆದ್ರೆ ಮಧು, ಅಪ್ಪಗ್ ಪ್ರಜ್ಞೆ ಬಂದಾಗ ಯಾರಾದ್ರೂ ಜೊತೆಲಿ ಇರ್ಬೇಕಲ್ವಾ? ಗೊತ್ತಿಲ್ಲ ಅವ್ನ್ ಯಾವ ಮೋಡಲ್ಲಿ ಇರ್ತಾನೋ. ಅವ್ನ್ ಏನಾದ್ರೂ ಎದ್ದ ತಕ್ಷಣ ಪಲಕ್ ಬಗ್ಗೆ ಕೇಳಿದ್ರೆ ಅವನಿಗೆ ಅರ್ಥ ಮಾಡಿಸ್ಬೇಕಲ್ವಾ? ಅರ್ಥ ಮಾಡಿಸೋಣಮ್ಮ, ಮೊದ್ಲು ಅಪ್ಪಗೆ ಪ್ರಜ್ಞೆ ಆದ್ರೂ ಬರ್ಲಿ. ಈಗ ನಿದ್ದೆ ಮಾಡ್ತಿದ್ದಾನ ಅವನು, ನೀನು ಹೋಗಿ ಮಲ್ಕೊ. ನನಗೆ ರಾತ್ರಿಯಿಂದ ಮಲಗಿಲ್ಲ ನೀನು, ಹೀಗಾದ್ರೆ ನಿನ್ನ ಆರೋಗ್ಯ ಕೆಟ್ಟ ಹೋಗುತ್ತೆ. ಅವನು ಪ್ರಜ್ಞೆ ಬಂದ್ ಕೂಡ್ಲಿ ನಾನು ನಿಂಗೆ ಹೇಳ್ತೀನಿ, ಅಲ್ಲಿವರೆಗೂ ನಾನೇ ಅವನ ಪಕ್ಕ ಇರ್ತೀನಿ. ಸರಿನಮ್ಮ. ಸಾಧ್ಯ ಅಮ್ಮ ಹೋದ್ಲು. ಅಪ್ಪು, ಅಪ್ಪು ಪ್ರಜ್ಞೆ ಬಂತು ಅನ್ಸುತ್ತೆ. ನನಗೀಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. ಮಧು ಅಕ್ಕ, ಅವ್ರ ಮೋಹಿನಿ ಆಗಿದ್ರು ಕೂಡ ನಾನಿದ್ರೆ ನಿಮಗೆ ಹೇಗ್ ಸಹಾಯ ಮಾಡೋದಕ್ಕಾಗುತ್ತೆ? ಒಬ್ಬ ಶಕ್ತಿಶಾಲಿ ಮೋಹಿನಿ ಎದುರು ನಾನ್ ಹೇಗ್ ಹೋರಾಡಕ್ಕಾಗುತ್ತೆ? ಮಾತೆ ಚಾಮುಂಡೇಶ್ವರಿಗೆ ಜೈವಾಗ್ಲಿ. ಮಗಳೇ, ನೀನ್ ಹೇಗ್ ನನಗೆ ಸಹಾಯ ಮಾಡ್ತಿ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಅಮ್ಮನವರು ನಿನ್ನ ಅಪೂರ್ಣ ಒಂದು ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. ಅದು ಈಗ ನಮಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ನನಗ್ ನಂಬಿಕೆ ಇದೆ, ಅಮ್ಮನವರು ಯಾವ್ದಾದ್ರೂ ಒಂದು ಸಂಕೇತನ ತೋರಿಸೆ ತೋರಿಸ್ತಾರೆ. ಬಾಬಾ
ಏನಾಯ್ತು ಪಂಡಿತ್ರೆ? ಅಮ್ಮನವ್ರ ದಯೆಯಿಂದ ನಿನ್ಮೇಲೆ ಬಂದ ಗಂಡಾಂತರ ದೂರ ಆಯ್ತು ಮಗಳೇ. ನನಗೆ ಸಂಕೇತ ಸಿಕ್ಕಾಯ್ತು ಮಗಳೇ. ಅದು ನೀನೆ. ಕೆಟ್ಟದ್ರ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡೋಣ. ನಾನ ಆದ್ರೆ ಪಂಡಿತ್ರೆ ಹೇಗೆ? ಅವ್ರು ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರಲ್ಲ, ಈಗ ನನ್ನ ಮನೆ ಒಳಗಡೆ ಕಾಲಿಡೋದಕ್ಕೂ ಸಾಧ್ಯ ಇಲ್ಲ. ಚಿಂತೆ ಮಾಡ್ಬೇಡ, ಅದಕ್ಕೂ ನನ್ನ ಹತ್ರ ಒಂದ್ ದಾರಿ ಇದೆ. ಅವ್ರು ಕೇವಲ ವಾಪಸ್ ನಿನ್ನನ್ನು ಕರ್ಸ್ಕೊಳ್ಳೋದಲ್ಲ, ಬದಲಾಗಿ ಮನಸ್ಫೂರ್ತಿಯಾಗಿ ಸ್ವೀಕಾರ ಮಾಡ್ತಾರೆ. ಏನನ್ನಿಸ್ತಿದೆ ಪುಟ್ಟ? ನೋವಾಗ್ತಿಲ್ಲ ತಾನೆ ಅಪ್ಪು? ಹುಷಾರಾಗಿದ್ಯಾ? ನಾನ್ ಮಧು ಅಕ್ಕ ಜೊತೆ ಮಾತಾಡಲ್ಲ. ಮಧು ಅಕ್ಕ ಮೇಲೆ ಕೋಪ ಇದೆ. ಸಾರಿ ಅಪ್ಪು, ಅವಾಗ ನಾನು ನಿಂಗೆ ಸಹಾಯನೇ ಮಾಡಕ್ ಆಗ್ಲಿಲ್ಲ. ಆದ್ರೆ ಈಗೆಲ್ಲ ಸರಿಯಾಗಿದೆ ನೋಡು. ನಾನ್ ನಿನಗೋಸ್ಕರ ಈ ಮಿಲ್ಕ್ ಶೇಕ್ ತಂದಿದ್ದೀನಿ, ತಗೋ ಕುಡಿ. ನನಗ್ ಬೇಕಾಗಿಲ್ಲ ಅಪ್ಪು. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಿನ್ ಫೇವ್ರೇಟ್ ಇದು. ನಂಗ್ ಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡು, ಕುಡಿ ಬೇಡ. ಆದ್ರೆ ನನ್ ಕಡೆ ತಿರುಗು. ಹಾಗೆ ಹೇಳ್ಬಾರ್ದು ಅಪ್ಪು, ನಾನಿನ್ ದೊಡ್ಡಕ್ಕ ಅಲ್ವಾ? ನೋಡು, ನನ್ ಕಡೆ ನೋಡು. ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ. ನಿಮ್ ಜೊತೆ ಇಟ್ಟು ನಾನು ನಿಮ್ ಜೊತೆ ಮಾತಾಡಲ್ಲ. ಇವ್ ನನ್ ಕಡೆ ನೋಡ್ದೆ ಇದ್ರೆ ನಾನ್ ಹೇಗ್ ಸಂಮೋಹನ ಮಾಡ್ಲಿ? ಇವನ್ ಸಂಮೋಹನ ಮಾಡ್ಲಿಲ್ಲ ಅಂದ್ರೆ ನಾನ್ ಇವನಿಗ್ ಮಾಡಿದನಲ್ಲ, ಇವನ್ ಎಲ್ರಿಗೂ ಹೋಗಿ ಹೇಳ್ಬಿಡ್ತಾನೆ. ಅಪ್ಪು, ನಿನ್ ಅಕ್ಕ ಹೇಳೋ ಮಾತನ್ ಕೇಳೋದಿಲ್ವಾ? ಏನಾಯ್ತಪ್ಪು? ಹಾ ಅಪ್ಪು, ಅಲ್ಲ ನೀನು ಮಧು ಅಕ್ಕನ ಮೇಲೆ ಯಾಕೆ ಇಷ್ಟು ಕೋಪಿಸ್ಕೊಂಡಿದ್ಯಾ? ಮಧು ಅಕ್ಕ ಇದಾರಲ್ಲ, ಬ್ಯಾಡ್ ಗರ್ಲ್. ಆದ್ರೆ ಮಧು ಅಕ್ಕ ಅಂತದ್ ಏನ್ ಮಾಡಿದ್ರು ಅಪ್ಪು? ಹಾ ಅಪ್ಪು, ಮಧು ಅಕ್ಕ ನನ್ನ ಹತ್ರ ಇದ್ದಿದ್ ಬಬಲ್ಸ್ ನ ಕಿತ್ಕೊಂಡ್ ಬಿಟ್ರು, ಅದನ್ನ ಕೆಳಗ್ ಬೀಳ್ಸ್ಬಿಟ್ರು. ಹೌದಾ? ಅಷ್ಟೇನಾ? ನಾನ್ ನಿನ್ಗೋಸ್ಕರ ಹೊಸದ್ ತಗೊಂಡ್ ಬರ್ತೀನಿ, ಅದು ತುಂಬಾ ಜಾಸ್ತಿ. ಬೇಡ, ಅದು ಅಲ್ದೆ ಮಧು ಅಕ್ಕ ಆ ಬಬಲ್ಸ್ ನ ನನ್ ಹಣೆ ಮೇಲೆ ಇಟ್ಬಿಟ್ರು. ಎಷ್ಟು ನೋವಾಯ್ತು ಗೊತ್ತಾ? ತುಂಬಾನೇ ನೋವಾಯ್ತು ನಂಗೆ. ಸಾರಿ ಅಪ್ಪು, ಅದು ನಾವ್ ಆಟ ಆಡ್ತಿದೀವಿ ತಾನೆ? ಇಲ್ಲ, ನಾನು ಒಪ್ಪಲೇ ಇದನ್ನ. ಆಮೇಲೆ ಮಮ್ಮಿ ಮಧು ಅಕ್ಕ ನನ್ನ ಗೋಡೆಗೆ ಹಂಗೆ ಪುಷ್ ಮಾಡ್ಬಿಟ್ರು. ಅಕ್ಕ ಅಂತದ್ ಏನ್ ಮಾಡಿದ್ರು ಅಪ್ಪು? ಮಧು ಅಕ್ಕ ನನ್ನ ಹತ್ರ ಇದ್ದಿದ್ ಬಬಲ್ಸ್ ನ ಕಿತ್ಕೊಂಡ್ ಬಿಟ್ರು, ಅದನ್ನ ಕೆಳಗ್ ಬೀಳ್ಸ್ಬಿಟ್ರು. ನಾನ್ ನಿನ್ಗೋಸ್ಕರ ಹೊಸ ತಗೊಂಡ್ ಬರ್ತೀನಿ, ಅದು ತುಂಬಾ ಜಾಸ್ತಿ. ಬೇಡ, ಅದು ಅಲ್ದೆ ಮಧು ಅಕ್ಕ ಆ ಬಬಲ್ಸ್ ನ ನನ್ ಹಣೆ ಮೇಲೆ ಇಟ್ಬಿಟ್ರು. ಎಷ್ಟು ನೋವಾಯ್ತು ಗೊತ್ತಾ? ತುಂಬಾನೇ ನೋವಾಯ್ತು ನಂಗೆ. ಆಮೇಲೆ ಮಮ್ಮಿ ಏನ್ ಗೊತ್ತಾ, ಮಧು ಅಕ್ಕ ನನ್ನ ಗೋಡೆ ಒಳಗಡೆ ಪುಷ್ ಮಾಡ್ಬಿಟ್ರು. ಗೋಡೆ ಒಳಗಡೆ ಸಿಕ್ಕಾಕೊಂಡಿದ್ನಾ?